ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೆ ಎಸ್ ಸಿ ಇ ಟಿ ಕೌನ್ಸಿಲಿನ ಬಗ್ಗೆ ಮಾಹಿತಿ ಕೊಡ್ತೀನಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದ್ರೆ ಲೈಕ್ನ ಮಾಡಿ. ಆಲ್ರೆಡಿ ಕೆ ಎಸ್ ಸಿ ಇ ಟಿ ರಿಸಲ್ಟ್ ಇಂದು ಮಧ್ಯಾಹ್ನ 2 ಗಂಟೆಗೆ ಅನೌನ್ಸ್ಮೆಂಟ್ ಆಯಿತು. ನಿಮ್ಮ ರ್ಯಾಂಕಿಂಗ್ ಏನೇನು ಬದಲಾವಣೆ ಆಗಿದೆಯಲ್ಲ ನೋಡ್ಕೊಂಡಿದ್ದೀರಾ. ನಂತರ ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಕ್ಕಾಗುತ್ತೆ. ನಿಮಗೆ ಬೇರೆ ಆಪ್ಷನ್ ಇರೋದಿಲ್ಲ. ಪದೇ ಪದೇ ಕೋರ್ಟ್ಗೆ ಮರೆ ಹೋಗಿ 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 ನಿಮಗೆಲ್ಲ ಗೊಂದಲ ಆಗಿರುತ್ತೆ. ಫೈನಲಿ ಬಂದೈತೆ, ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಮುಂದೆ ಹೋಗಬೇಕಾಗುತ್ತೆ. ನಿಮಗೆ ಬೇರೆ ಆಪ್ಷನ್ ಬಂದುಬಿಟ್ಟು ಇರೋದಿಲ್ಲ, ಕಾಲಾವಕಾಶ ಕೂಡ ಇರೋದಿಲ್ಲ. ಆಯಿತಾ, ಇದು ಒಂದು ಕ್ಲಾರಿಫೈ ಮಾಡ್ಕೊಳ್ಳಿ. ನಂತರ ನಂಬರ್ 2, ಕೆ ಸಿ ಟಿ ಕೌನ್ಸಿಲಿಂಗ್. ಇದನ್ನು ಆಪ್ಷನ್ ಎಂಟ್ರ್ ಆಯಿತು, ರಿಸಲ್ಟ್ ಬಂತು, ಎಲ್ಲ ಮುಗೀತು, ಸಾರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು, ಎಲ್ಲ ಮುಗೀತು. ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೀಜರ್ ಒಂದೇ ಬಾಕಿ ಇದೆ. ಅಂದುಕೊಂಡಂತಾಗಿದ್ದರೆ ಇಷ್ಟೊತ್ತಿಗೆ ಕ್ಲಾಸಸ್ ಕೂಡ ಶುರು ಆಗಬೇಕಿತ್ತು, ಬಟ್ ಕೌನ್ಸಿಲಿಂಗ್ ಕೂಡ ಶುರು ಆಗ್ತಾಯಿದೆ. ಇವತ್ತು ಪೇಪರ್ನಲ್ಲಿ ಮಾಹಿತಿ ಬಂದಿತ್ತು, ಅಕ್ಟೋಬರ್ 3ರಿಂದ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭಗೊಳ್ಳುತ್ತೆ ಅಂತ. ಬಟ್ ಅದು ಇನ್ನೀ ಹಿಂದಿನ ಮಾಹಿತಿ ಆಗಿರುತ್ತೆ, ಇನ್ನೂ ಕೂಡ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಬಹುಶಃ ರಿಸಲ್ಟ್ ಡೇಟ್ ಡಿಲೇ ಆಯಿತು, ಅದೇ ರೀತಿ ಕೌನ್ಸಿಲಿಂಗ್ ಕೂಡ ಡಿಲೇ ಆಗುತ್ತೆ. ಇಂದು ಇನ್ನೂ ಕೂಡ ಅಫಿಷಿಯಲ್ ನೋಟಿಫಿಕೇಷನ್ ಯಾವುದೇ ಬಂದಿಲ್ಲ. ಅಫಿಷಿಯಲ್ ನೋಟಿಫಿಕೇಷನ್ ಬಂದ ನಂತರ ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಸಿಗುತ್ತೆ, ಆಗ ನೀವು ಕೆ ಸಿ ಡಿ ಕೌನ್ಸಿಲಿಂಗ್ಗೆ ಹಾಜರಾಗ್ಬೋದು. ರಿಸಲ್ಟ್ ಕೂಡ ಬಂದಾಗೈತೆ, ಇನ್ನೇನು ಬೇರೆ ಆಪ್ಷನ್ ಇಲ್ಲ. ಬೇಗ ಬೇಗ ಕಾಲೇಜಸ್ನ ನೋಡಿಕೊಂಡು ಯಾವ್ಯಾವ ಪ್ಲಾನ್ ಜಸ್ಟ್ ಮಾಡ್ತಾರೆ ನೋಡಿಕೊಂಡು ನಿಮ್ಮ ನೆಕ್ಸ್ಟ್ ಅರೇಂಜ್ಮೆಂಟಿಗೆ ಅರೇಂಜ್ ಆಗಿ ಈ ತಿಂಗಳೊಳಗೆ ಬಹುಶಃ ಒಂದು ಎಲ್ಲ ಪ್ರೊಸೆಸ್ ಕೂಡ ಮುಗಿಯುವ ಸಾಧ್ಯತೆ ಇದೆ. ಇದು ಇವತ್ತಿನ ವಿಡಿಯೋ.